हाय फ्रेंड्स, वेलकम बैक टू दिव्या ओम किचन चैनल। नानु इवतु केरला दा वंदु ट्रेडिशनल डिश आगिरुवंतह पुट्टू रेसिपी अन्नु याव रीति माडुदंत तोरिसिकोड्ता इद्देने। ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ। ನಾನು ಇಲ್ಲಿ ಆಶಾರವರ ಸ್ಪೆಷಲ್ ರೈಸ್ ಸೂಜಿ ಅಂತ ಸಿಗ್ತದೆ 500 ಗ್ರಾಮ್ಸ್ನ ಒಂದು ಪ್ಯಾಕೆಟ್, ಅದನ್ನು ತಗೊಂಡಿದ್ದೇನೆ। ಒಂದು ಪಾತ್ರೆಗೆ ಹಿಟ್ಟನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು। ಅನಂತರ ಸ್ವಲ್ಪ ನೀರನ್ನು ಹಾಕಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು, ಉಡಿ ಉಪ್ಪನ್ನು। ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು, ಯಾವುದೇ ಗಂಟುಗಳಿಲ್ಲದೆ। ಅನಂತರ ಸ್ವಲ್ಪ ತೆಂಗಿನಕಾಯಿ ತುರಿ, ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಳ್ಳಬೇಕು। ಸಕ್ಕರೆ ಮತ್ತು ತೆಂಗಿನಕಾಯಿ ತುರಿಯನ್ನು ಕೂಡ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ನಲ್ಲಿ ಇಡುವ। ಈಗ ನಾನು ಇಲ್ಲಿ 3 ಲೋಟವನ್ನು ತೆಗೆದುಕೊಂಡಿದ್ದೇನೆ। ಇದಕ್ಕೆ ನಾವು ಮೊದಲಿಗೆ ಹಿಟ್ಟನ್ನು ಹಾಕಿಕೊಳ್ಳಬೇಕು, ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೇನೆ। ಫಸ್ಟ್ ಲೇಯರ್ ಹಿಟ್ಟು, ಅನಂತರ ಮಿಕ್ಸ್ ಮಾಡಿದ ತೆಂಗಿನಕಾಯಿ ತುರಿ ಮತ್ತು ಸಕ್ಕರೆ, ಅನಂತರ ಹಾಗೆ ಹಾಕಿಕೊಂಡು ಬರಬೇಕು। ನಂತರ ಮೇಲ್ಭಾಗದಲ್ಲಿ ತೆಂಗಿನಕಾಯಿ ತುರಿ ಮತ್ತು ಸಕ್ಕರೆ ಬರಬೇಕು, ಈ ರೀತಿಯಾಗಿ ಹಾಕಿಕೊಂಡು ಹೋಗಬೇಕು। ಈಗ ಇದನ್ನು ನಾವು ಇಡ್ಲಿ ಮಾಡುವಂತಹ ಪಾತ್ರೆಯಲ್ಲಿ ಬೇಯಿಸಬೇಕು। ಈಗ ನೋಡಿ, ಇಡ್ಲಿ ಮಾಡೋ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು। ಈ ಒಂದು ನಾನು ಮಾರ್ಕ್ ತೋರಿಸ್ತಾ ಇದ್ದೆ ನೋಡಿ, ಅಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ಅರ್ಧ ಗಂಟೆಗಳ ಕಾಲ ಬೇಯಿಸಬೇಕು। ಅನಂತರ ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಇದನ್ನು ಇಟ್ಟು ಅರ್ಧ ಗಂಟೆ ಬೇಯಿಸಬೇಕು। ನೋಡಿ, ಅರ್ಧ ಗಂಟೆ ಇದು ಚೆನ್ನಾಗಿ ಬೇಯಬೇಕು। ಸಿಂಪಲಾದ, ತುಂಬ ಈಸಿಯಾಗಿ ಮಾಡಿರುವಂಥ ಕೇರಳದ ಒಂದು ಸಿಂಪಲ್ ಡಿಶ್ ಅಂತಲೇ ಹೇಳ್ಬೋದು, ಸೂಪರ್ ರೆಸಿಪಿ ರೆಡಿ ಆಯಿತು। ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ।